ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಾಮಾನ್ಯವಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಲ್ಲಿ ಆ ಭಕ್ತಿ ಎನ್ನುವಂತಹ ಒಂದು ಶಕ್ತಿ ಅವನಲ್ಲಿ ಇದ್ದಾಗ ಅವನ ಜೀವನದಲ್ಲಿ ಅವನು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಅಂದರೆ ಮಾನವನ ಜೀವನದ ಉದ್ದೇಶವೇ ಅಷ್ಟು. ಹುಟ್ಟಿದ ನಂತರ ಆತ ಏನನ್ನಾದರೂ ಸಾಧಿಸಬೇಕು, ಸಮಾಜಮುಖಿಯಾಗಿ ಏನನ್ನಾದರೂ ಕೆಲಸ ಕಾರ್ಯಗಳನ್ನು ಮಾಡಿ ತದನಂತರ ತಾನು ಅರ್ಜಿಸಿದ ಪುಣ್ಯದ ಫಲದಿಂದ ಆತ ಕೈವಲ್ಯ ಪದವಿಯನ್ನು ಪಡೆಯಬೇಕು ಅಂತ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಮೂಲವಾಗಿ ಇರುವಂತಹ ಇಚ್ಛೆ ಆಗಿರುತ್ತದೆ. ಆದರೆ ಮಾಯೆಯ ಮುಸುಕಿನೊಳಗೆ ಸಿಲುಕಿದಂತಹ ಮಾನವ ಮುಂದೆ ಲೌಕಿಕವಾದಂತಹ ಜೀವನಕ್ಕೆ ಧುಮುಕಿದಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ಮರೆತು ಒಂದು ಸಾಮಾನ್ಯವಾದಂತಹ ಜೀವನವನ್ನು ನಡೆಸುವಂಥದ್ದು ನಾವು ಸಮಾಜದಲ್ಲಿ ಕಾಣ್ತೇವೆ. ಹಾಗಾದರೆ ಈ ಭಕ್ತಿಯ ಶಕ್ತಿ ಏನು? ಯಾಕೆ ಭಕ್ತಿ ಬೇಕು? ಅಂದರೆ ಸಾಮಾನ್ಯವಾಗಿ ಸುರುವಿಗೆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಇಡಬೇಕು. ತಮ್ಮನ್ನು ಹೆತ್ತಂತಹ ತಂದೆ ತಾಯಿಗಳ ಮೇಲೆ ಭಕ್ತಿಯನ್ನು ಇಡುವಂಥದ್ದು. ಅದೇ ರೀತಿ ವಿದ್ಯೆಯನ್ನು ಕಲಿಸಿ ನಮಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡಿದಂತಹ ಗುರುಗಳಲ್ಲಿ ನಾವು ಭಕ್ತಿಯನ್ನು ಇಡಬೇಕು. ಹೀಗೆ ಮನುಷ್ಯನು ಆ ಭಕ್ತಿ ಅಂತ ಹೇಳುವಂಥದ್ದು ತೋರ್ಪಡಿಕೆಯ ಭಕ್ತಿಯಾಗಿರದೆ ಆತನ ಅಂತರಾತ್ಮದಲ್ಲಿ ಮೂಡುವಂತಹ ಸಹಜವಾದಂತಹ ಭಕ್ತಿ ಆದಾಗ ಆತ ಖಂಡಿತವಾಗಿಯೂ ಯಶಸ್ಸನ್ನು ಪಡೀತಾನೆ, ತನ್ನ ಜೀವನವನ್ನು ಸಾರ್ಥಕಗೊಳಿಸ್ತಾನೆ. ಇದು ನಾವು ಹಿಂದೆ ಅನೇಕ ಮಹನೀಯರನ್ನು ನಾವು ಇದನ್ನು ಕಂಡಾಗ ನಮಗೆ ಇದು ಅರ್ಥ ಆಗ್ತದೆ. ಭಕ್ತಿಗಳಲ್ಲಾದರೂ ಕೂಡ ಹೇಗೆ ಮಾಡಬೇಕು ಅನ್ನೋದಾದರೆ ನವವಿಧವಾದಂತಹ ಭಕ್ತಿಗಳು ಇವೆ. ಹಿಂದೆ ಅದನ್ನು ಸಾಧಿಸಿ ತೋರಿಸಿದ್ದಾರೆ ಕೃಷ್ಣಾರ್ಜುನರು. ನಾವು ಮಹಾಭಾರತದಲ್ಲಿ ಕೇಳ್ತೇವೆ ಕೃಷ್ಣಾರ್ಜುನರ ಒಂದು ಆ ಸಖ್ಯ ಭಕ್ತಿ ಅಂತ ಹೇಳುವಂಥದ್ದು. ಅರ್ಜುನ ಅಲ್ಲಿ ಆ ಕೃಷ್ಣನ ಮೇಲೆ ಆ ಸಖ್ಯ ಭಕ್ತಿಯಿಂದಲೇ ಶ್ರೇಷ್ಠತೆಯನ್ನು ಪಡೆದುಕೊಂಡ. ಹಾಗೆ ನಿವೇದನ ಭಕ್ತಿ, ಪಾದ ಸೇವನ, ಈ ರೀತಿಯಾದಂತಹ 9 ಭಕ್ತಿಗಳಲ್ಲಿ ಯಾವುದಾದರೊಂದು ಆಯ್ಕೆ ಮಾಡಿಕೊಂಡು ಮನಸ್ಸನ್ನು ಚಂಚಲಗೊಳಿಸದೆ ಅದೇ ಮಾರ್ಗದಲ್ಲಿ ಮುಂದುವರೆದಾಗ ಆ ಭಕ್ತಿಯ ಮೂಲಕ ಆತ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಈ ಭಕ್ತಿಗಾಗಲಿ, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಶಕ್ತಿಗಾಗಲಿ ಒಂದು ಮೂಲಸ್ಥಾನ ಅಂತ ಹೇಳುವಂಥದ್ದು ಇದೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಯಾವುದೇ ಒಂದು ವಿಷಯವನ್ನು ಮನನ ಮಾಡಿಕೊಳ್ಳಾಗ ಅದರ ಒಳ ಆಳ ಎಲ್ಲ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಏನನ್ನಾದರೂ ಆ ನಿಟ್ಟಿನಲ್ಲಿ ಮುಂದುವರಿಲಿಕ್ಕೆ ಅದು ಸಹಾಯವಾಗ್ತದೆ. ಹಾಗೆ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಶಕ್ತಿಗೂ ಕೂಡ ಒಂದು ಮೂಲ ಸ್ಥಾನ ಅಂತ ಹೇಳುವಂಥದ್ದು ಇದೆ. ಬೆಂಕಿ, ಬೆಂಕಿಯ ಒಂದು ಸ್ಥಾನ ಅಂತ ಹೇಳುವಂಥದ್ದು ಮೇಲಕ್ಕೆ ಹೋಗುವಂಥದ್ದು. ಅಂದರೆ ಅದು ಮೇಲಕ್ಕೆ ಅದರ ಮೂಲ ಸ್ಥಾನ ಅಂತ ಹೇಳುವಂಥದ್ದು. ಸೂರ್ಯ ಸ್ಥಾನ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗೆ ಬೆಂಕಿಯು ಮೇಲ್ಮುಖವಾಗಿ ಹರಿಯುವಂಥ ಗುಣವನ್ನು ಹೊಂದಿದೆ. ಅದೇ ರೀತಿ ಒಂದು ಮಣ್ಣಿನ ಹೆಂಟೆಯನ್ನು ತೆಗೆದುಕೊಳ್ಳಿ, ಅದು ಭೂಮಿಗೆ ಆಕರ್ಷಿಸಲ್ಪಡ್ತದೆ, ಅದು ಭೂಮಿ ಅದರ ಮೂಲ ಸ್ಥಾನವಾಗಿರುತ್ತದೆ. ಜಲ, ನೀರಂತ ಹೇಳುವಂಥದ್ದು ಅದು ಜಲಾಶಯ, ಸಮುದ್ರವನ್ನು ಆಶ್ರಯಿಸಿರುವಂಥದ್ದು. ಮುಂದೆ ಅದು ಆವಿಯಾಗಿ ಮೋಡವಾಗಿ ಹೋದರೂ ಕೂಡ ಮತ್ತೆ ಪುನಃ ಅದು ಮಳೆಯಾಗಿ ಮತ್ತೆ ಪುನಃ ಜಲಾಶಯವನ್ನು ಸೇರುವಂಥದ್ದು ನಾವು ಕಾಣ್ತೇವೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಮೂಲಸ್ಥಾನ ಅಂತ ಹೇಳುವಂಥದ್ದು ಅಲ್ಲಿ ನಾವು ಕಾಣಬಹುದು. ಹಾಗಾದರೆ ಮನುಷ್ಯನ ಎಲ್ಲ ಚಟುವಟಿಕೆಗಳಿಗೂ ಮೂಲ ಕಾರಣವಾದಂತಹ ಆ ಜ್ಞಾನಶಕ್ತಿ ಅಂತ ಹೇಳುವುದಕ್ಕೆ ಅದಕ್ಕೂ ಒಂದು ಮೂಲ ಸ್ಥಾನವಿದೆ. ಹಾಗಾದರೆ ಇದನ್ನು ಯಾರು ಅರ್ಥ ಮಾಡಿಕೊಳ್ಳಿಲ್ಲ, ವಿಮರ್ಶೆಗೆ ಹೋಗಿಲ್ಲ. ಹಾಗಾದರೆ ಆ ಮೂಲ ಸ್ಥಾನ ಯಾವುದು? ಸಾಮಾನ್ಯವಾಗಿ ನಾವು ಶಾಲಾ ಕಾಲೇಜು ಹಿರಿಯರಿಂದ ಇನ್ನಿತರರಿಂದ ನಾವು ಅದನ್ನು ಕಲಿತುಕೊಂಡಿರ್ತೇವೆ. ಹಾಗಾದರೆ ಅವೆಲ್ಲಕ್ಕಿಂತಲೂ ಹಿಂದೆ ಪ್ರಪ್ರಥಮವಾಗಿ ಅದರ ಎಲ್ಲಿಂದ ಬಂತು, ಎಲ್ಲಿಂದ ಆ ಜ್ಞಾನ ಬಂತು, ಅದರ ಮೂಲ ಸ್ಥಾನ ಯಾವುದು, ಇದನ್ನು ನಾವು ತಿಳಿದುಕೊಳ್ಳುವುದಾದರೆ ಆ ಜ್ಞಾನ ಸ್ವರೂಪಿಯಾದವನು ಅವನು ಭಗವಂತನೇ ಆಗಿದ್ದಾನೆ. ಅಣುರೇಣು ತೃಣಕಾಷ್ಟಗಳಲ್ಲೂ ಕೂಡ ಆತ ಸರ್ವ ವ್ಯಾಪಕತ್ವವನ್ನು ಪಡ್ಕೊಂಡಿದ್ದಾನೆ. ಅಂತಹವನಿಂದ ನಾವು ಜ್ಞಾನವನ್ನು ಪ್ರಪ್ರಥಮವಾಗಿ ಈ ಮನುಷ್ಯರು ಪಡೆದುಕೊಳ್ಳಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಹಾಗೆ ವಾಯುವಿನ ಮೂಲಸ್ಥಾನ ಪ್ರಕೃತಿ, ಪರಿಸರ ಮಣ್ಣಿನ ಭಂಡಾರ, ಹಾಗೆ ಭೂಮಿ, ಇದೇ ರೀತಿ ಜ್ಞಾನಕ್ಕೂ ಒಂದೊಂದು ಮೂಲಸ್ಥಾನವಿದೆ ಎಂಬುದನ್ನು ನಾವು ತಿಳಿದುಕೊಂಡಾದ ಮೇಲೆ, ಇದು ಜ್ಞಾನಕ್ಕೆ ಭಗವಂತನು ಮೂಲಸ್ಥಾನವಂತ ಆದ ಮೇಲೆ, ಹಾಗಾದರೆ ನಮಗೆ ಸಿಕ್ಕಿದ ಜ್ಞಾನವೆಲ್ಲವೂ ಪರಮಾತ್ಮನಿಂದಲೇ ಲಭಿಸಿದೆ. ಈ ದೇಹ, ಮೆದುಳಿನ ರಚನೆ ಮತ್ತು ತಂತ್ರಜ್ಞಾನ ಇವೆಲ್ಲವೂ ಕೂಡ
ಭಗವಂತನ ಕೊಡುಗೆ. ಸಾಮಾನ್ಯವಾಗಿ ಇತರ ಪ್ರಾಣಿಗಳ ಮೆದುಳಿನಗಿಂತಲೂ ಮನುಷ್ಯ ಪ್ರಾಣಿಯ ಮೆದುಳಿನ ರಚನೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಹಾಗಾಗಿ ಆತ ಜ್ಞಾನಿಯಾಗಿದ್ದಾನೆ, ಯೋಚಿಸುವಂಥ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದೆಲ್ಲವನ್ನು ಕರುಣಿಸಿದವನು ನಮಗೆ ಭಗವಂತನೇ ಆಗಿದ್ದಾನೆ. ಹಾಗೆ ನಾವು ಈಗ ವಿದ್ಯೆಯನ್ನು ಗುರುಗಳಿಂದ ಕಲಿಯುತ್ತೇವೆ. ವಿದ್ಯೆಯನ್ನು ಗುರುಗಳಿಂದ ಕಲಿತ ನಂತರ ಅದು ಮುಂದಕ್ಕೆ ಮತ್ತೊಂದು ಜನಾಂಗಕ್ಕೆ ಹೋಗ್ತದೆ. ಹೀಗೆ ಅನೇಕ ವಂಶ ಪಾರಂಪರ್ಯವಾಗಿ ಈ ಜ್ಞಾನ ಅಂತ ಹೇಳುವಂಥದ್ದು ನಮಗೆ ಬಂದರೂ ಕೂಡ ಇವೆಲ್ಲಕ್ಕಿಂತಲೂ ಮೊದಲು ಈ ವಿದ್ಯೆ ಅಂತೇಳುವಂಥದ್ದು ಭಗವಂತನ ಹೊರತಾಗಿ ಅದು ಮುಂದೆ ಇರಲಿಲ್ಲ. ಹಾಗಾದರೆ ಅದಕ್ಕೆಲ್ಲಕ್ಕೂ ಮೂಲ ಕಾರಣ, ಮೂಲ ಸ್ಥಾನ ಅಂತೇಳುವಂಥದ್ದು ಭಗವಂತ. ಭಗವಂತನೇ ಇದಕ್ಕೆ ಮೂಲ ಕಾರಣನಾಗಿದ್ದಾನೆ. ಹಾಗೆ ಅದು ಶಬ್ದಗಳ ಮೂಲಕ ಆತ್ಮನಲ್ಲಿ ಪರಮಾತ್ಮನು ಸರ್ವವ್ಯಾಪಕನಾಗಿರುವುದರಿಂದ, ಎಲ್ಲವೂ ಕೂಡ ಭಗವಂತನು ಅಲ್ಲಿ ಸರ್ವವ್ಯಾಪಕನಾಗುವುದರಿಂದ ಅವನನ್ನು ಸೃಷ್ಟಿಯ ಆದಿಯಲ್ಲಿ, ಈ ಪ್ರಪಂಚ ಅಂತೇಳುವಂಥದ್ದು ನಿರ್ಮಾಣದ ಆದಿಯಲ್ಲಿ ಸೃಜಿಸಲ್ಪಡುವ ಮಾನವರಲ್ಲಿ ಆತ ಭಗವಂತ ವ್ಯಾಪಕನಾಗಿರ್ತಾನೆ. ಹಾಗಾಗಿ ನಾವು ಪ್ರತಿಯೊಬ್ಬನ ಆತ್ಮನಲ್ಲೂ ಪರಮಾತ್ಮನೇ ಇದ್ದಾನೆ ಅಂತ ಹಿಂದಿನವರು ಹೇಳಲಿಕ್ಕೆ ಅದೇ ಮುಖ್ಯವಾದ ಕಾರಣ. ಪ್ರತಿಯೊಂದು ಜೀವಿಯಲ್ಲೂ, ಮನುಷ್ಯರಲ್ಲೂ ಕೂಡ ಭಗವಂತನು ಅಲ್ಲಿ ನೆಲೆಸಿರುತ್ತಾನೆ. ಪರಮಾತ್ಮನ ತನ್ನ ಜ್ಞಾನಶಕ್ತಿಯಿಂದ ಅಗ್ನಿ, ವಾಯು, ಅಂಗೀರಸ, ಆದಿತ್ಯ ಎಂಬ ಋಷಿಗಳೆಲ್ಲ ಆತ್ಮದಲ್ಲಿ ಪ್ರಥಮವಾಗಿ ಜ್ಞಾನವನ್ನು ತುಂಬಿದನು. ಹಾಗಾದರೆ ಜ್ಞಾನ ಮೊದಲು ಈ ಪರಿಸರ ಪಸರಿಸಲಿಕ್ಕೆ ಕಾರಣ ಈ ಮಹರ್ಷಿಗಳು ಆಗಿದ್ದಾರೆ. ಮುಂದೆ ಆ ಋಷಿಗಳಲ್ಲೇ ಶಬ್ದಗಳ ಮೂಲಕ ಜಗತ್ತಿನಲ್ಲಿ ಮಾನವರಿಗೆ ಬೋಧಿಸುತ್ತಾರೆ. ತದನಂತರ ಅವರೆಲ್ಲರೂ ಕೂಡ ಆ ಜ್ಞಾನವನ್ನು ಮಾನವರಿಗೆ ಬೋಧಿಸ್ತಾರೆ. ಹೀಗೆ ಓದಿಸುವ ಕ್ರಮ ಮತ್ತು ಓದುವ ಕ್ರಮ ಪ್ರಥಮವಾಗಿ ಪ್ರಾರಂಭವಾಯಿತು. ಅಂದರೆ ಮಾನವನ ಯಾವುದೇ ಜ್ಞಾನದ ಮೂಲಕ್ಕೂ, ಒಳಿತಿಗೂ, ಆತ್ಮೋನ್ನತಿಗೂ ಆತನಲ್ಲಿ, ಭಗವಂತನಲ್ಲಿ ಭಕ್ತಿ ಇರಬೇಕು. ಮೂಲಸ್ಥಾನದಲ್ಲಿ ಜ್ಞಾನ ಅಂತೇಳುವಂಥದ್ದು ಇದ್ದೇ ಇರ್ತದೆ. ಆದರೆ ಅದನ್ನು ಪಡ್ಕೊಳ್ಳುವುದು ಹೇಗೆ? ಎಲ್ಲೋ ಒಂದು ಏನೋ ಒಂದು ವಸ್ತು ಇರ್ತದೆ, ಅದನ್ನು ತಮ್ಮದಾಗಿಸಿಕೊಳ್ಳುವಂಥ ಪರಿ ಹೇಗೆ? ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಜ್ಞಾನವನ್ನು ಪಡೆದುಕೊಳ್ಬೇಕಾದ್ರೆ ಭಗವಂತನಲ್ಲಿ, ಗುರುಗಳಲ್ಲಿ, ಗುರು ಹಿರಿಯರಲ್ಲಿ ವಿಶೇಷವಾದಂಥ ಭಕ್ತಿಯು ಇದ್ದಾಗ ನಮಗೆ ಆ ಜ್ಞಾನ ಅಂತೇಳುವಂಥದ್ದು ಅವರಿಂದ ಬಹಳ ಸುಲಭವಾಗಿ ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯವಾಗುತ್ತದೆ. ಅಂದರೆ ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಸಾಮಾನ್ಯವಾಗಿ ದೇಶದ ಗಡಿ ಕಾಯುವಂತಹ ಯೋಧರು, ಅವರಲ್ಲಿ ಹೆಚ್ಚಾಗಿ ಅವರು ಮಾಂಸವನ್ನು ತಿನ್ನುವವರು ಹಾಗೂ ಮದ್ಯಪಾನವನ್ನು ಮಾಡುವವರು. ಇಂತಹ ಸಂದರ್ಭದಲ್ಲೂ ಕೂಡ ಅವರು ಯೋಚಿಸ್ತಾರೆ, ತಾವು ಶಿಬಿರದಲ್ಲಿರುವಂಥ ಸಂದರ್ಭದಲ್ಲಿ ಯುದ್ಧದ ಕುರಿತಾಗಿ ಮತ್ತು ಯುದ್ಧ ಸನ್ನದ್ಧ ಹೇಗಾಗಿರಬೇಕು, ಶಸ್ತ್ರಾಸ್ತ್ರಗಳನ್ನು ಹೇಗೆ ತೊಡಬೇಕು, ಇವು ಸಾಮಾನ್ಯವಾಗಿ ಅವರು ಶಿಬಿರದಲ್ಲಿ ಇರುವಾಗ ಯೋಚಿಸುವಂತಹ ಒಂದು ಸಂದರ್ಭ. ಹಾಗಾದರೆ ಶಿಬಿರದಿಂದ ಹೊರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆ ಅಂತ ಹೇಳುವಂಥದ್ದು ಮೂಡ್ತದೆ. ದೈವ, ದೇವರು ಈ ರೀತಿಯಾದಂತಹ ಚಿಂತನೆ ಅವರು ಬಹಳಷ್ಟು ಹೆಚ್ಚು ಮಾಡ್ತಾರೆ. ಯಾಕಂದರೆ ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದಷ್ಟು ಸಾಮಾನ್ಯರಾದಂಥ ಇತರ ಮನುಷ್ಯರು ಅಲ್ಲಿ ಮಾಡುವುದಿಲ್ಲ. ಯಾಕಂದರೆ ಇದಕ್ಕೆ ಕಾರಣ ಏನು ಎಂಬುದನ್ನು ನಾವು ನೋಡಲಿಕ್ಕೆ ಹೋದರೆ, ಪ್ರತಿದಿನವೂ ಅವರು ಸಾವನ್ನು ಬೆನ್ನಿನಲ್ಲೇ ಕಟ್ಟಿಕೊಂಡು ಅವರು ಜೀವನವನ್ನು ನಡೆಸುವಂಥದ್ದು. ಯಾವಾಗ ಶತ್ರುಗಳ ದಾಳಿ ಆಗ್ತದೆ, ಯಾವಾಗ ತಾವು ಪ್ರಾಣವನ್ನು ಪಣಕ್ಕೊಡ್ಡಿ ಯುದ್ಧವನ್ನು ಮಾಡಬೇಕು, ಇದು ಅವರ ಮುಖ್ಯವಾದಂತಹ ಜೀವನಚರಿಯಾಗಿರ್ತದೆ. ಹೀಗೆ ದಿನನಿತ್ಯವೂ ಸಾವನ್ನು ನೊಡನೆ ಅವರು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ, ಉಳಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ದೈವ ಚಿಂತನೆ ಅಂತೇಳುವಂಥದ್ದು, ಆಧ್ಯಾತ್ಮಿಕ ಚಿಂತನೆ ಅಂತೇಳುವಂಥದ್ದು ಬರುವುದು ಅದು ಸಹಜವಾಗಿರುತ್ತದೆ. ಮತ್ತು ಇದರಿಂದ ಪ್ರಯೋಜನವೇನೆಂದರೆ ಅವರಿಗೆ ಆತ್ಮಬಲ ಅಂತೇಳುವಂಥದ್ದು ತುಂಬುತ್ತದೆ. ಯಾರು ಭಗವಂತನಲ್ಲಿ ಭಕ್ತಿ ಇರ್ತಾರೋ ಅವರಿಗೆ ಆತ್ಮಶಕ್ತಿ ಅಂತೇಳುವಂಥದ್ದು ಇರ್ತದೆ. ನಮಗೆ ಯಾರೂ ಇಲ್ಲ ಅಂತೇಳಿದಾಗ ನಮಗೆ ಆ ಬಲ ಅಂತೇಳುವಂಥದ್ದು, ಮನಸ್ಸಿಗೆ ಸಮಾಧಾನ ಅಂತೇಳುವಂಥದ್ದು ಸಿಗಬೇಕಾದರೆ ಅದು ಕಾಣದ ಶಕ್ತಿಯಾದಂಥ ಭಗವಂತನಿಂದ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಬೇರೆಲ್ಲರೂ ಸಂಬಂಧಿಕರಾಗಲಿ, ಮಿತ್ರರಾಗಲಿ, ಅವರೆಲ್ಲ ಬಹಳ ದೂರದಲ್ಲಿರ್ತಾರೆ. ಸಮಯ ಸಂದರ್ಭಕ್ಕೆ ನಮಗೆ ಧೈರ್ಯವನ್ನು ತುಂಬುವವರು ಆ ಭಗವಂತ ಮಾತ್ರ ಸಾಧ್ಯ. ಇದನ್ನು ಆ ಸೈನಿಕರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರು. ಹಾಗಾಗಿ ತಮ್ಮ ಕಾರ್ಯದಲ್ಲಿ ಭಗವಂತನು ತಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ನಂಬಿಕೆಯಿಂದ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಸಾಮಾನ್ಯ ಜನರಲ್ಲಿ, ಸೈನ್ಯದಲ್ಲಿರುವ ಜನರಂತೆ ಆಧ್ಯಾತ್ಮಿಕ ಚಿಂತನೆ ವಿಚಾರಗಳು ಇರುವುದಿಲ್ಲ, ವೇದಾಂತ ತಲೆ ಹಾಕುವುದಿಲ್ಲ. ಅದರ ಬದಲಿಗೆ ನಾವು
ಲೋಕಾಭಿರಾಮವಾಗಿ ಏನೋ ಕೆಲಸಕ್ಕೆ ಬಾರದ ವಿಚಾರಗಳನ್ನು ನಾವು ಸಮಯ ಸಂದರ್ಭ ಸಿಕ್ಕಿದಾಗ, ಯಾರಾದರೂ ಮಿತ್ರರು ಪರಿಚಯಸ್ಥರು ಸಿಕ್ಕಿದಾಗ ನಾವು ಈ ವಿಚಾರಗಳ ಕುರಿತು ನಾವು ನಿಷ್ಕರ್ಷ ವಿಮರ್ಶೆಯನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ಆದರೆ ವಿಶೇಷವಾಗಿ ಈ ರೀತಿಯಾದಂಥ ಸಂಕಷ್ಟ ಸ್ಥಿತಿಯಲ್ಲಿ ಇರುವವರು ಮಾತ್ರ ಅಲ್ಲಿ ಭಗವಂತನ ಧ್ಯಾನದಲ್ಲಿ ತೊಡಗುವುದನ್ನು ನಾವು ಕಾಣ್ತೇವೆ. ಮತ್ತು ದೇವರ ವಿಚಾರ ನಮಗೆ ನೆನಪಿಗೆ ಬರಬೇಕು, ಯೋಚಿಸಬಾರದಂಥ ಸಂಗತಿ. ಯಾವಾಗ ನಮಗೆ ದೇವರ ನೆನಪು ಬರಬೇಕು? ಹಾಗಾದರೆ ಅವರಲ್ಲಿ ಮಾತ್ರ ಭಕ್ತಿ ಇರಲಿಕ್ಕೆ ಕಾರಣ ಏನು? ಇವೆಲ್ಲವನ್ನು ನಾವು ಬಹಳಷ್ಟು ವಿಮರ್ಶೆ ಮಾಡಬೇಕು, ಯೋಚನೆ ಮಾಡಬೇಕು. ಹಾಗೆ ಅಂತಹ ಯೋಚನೆ ಮಾಡಬೇಕು ಅಂತ ನಮಗೇನಾದರೂ ಅನ್ನಿಸಿದರೆ ನಾವು ಏನು ಮಾಡಬೇಕು ಅಂದರೆ, ಶುಕಾಚಾರ್ಯರು ಹೇಳಿದಂತೆ ಮೊದಲು ಈ ಬದುಕನ್ನು ಆಳವಾಗಿ ನೋಡುವುದನ್ನು ಕಲಿಬೇಕು. ನಾವು ಸಾಮಾನ್ಯ ಜೀವನ ನಡೆಸ್ತೇವೆ, ಹೊಟ್ಟೆ ತುಂಬಿದ್ರೆ ಸಾಕು, ಹೆಂಡತಿ ಮಕ್ಕಳನ್ನು ಸಂತೋಷದಲ್ಲಿ ಇಟ್ಟರೆ ಸಾಕು, ಏನೋ ಒಂದು ಜೀವನ ನಡೀತಾ ಇದೆ. ಈ ರೀತಿಯಾದಂಥ ಚಿಂತನೆ ಅಲ್ಲ ಈ ಜೀವನ ಅಂದರೆ. ನಾವು ಬಹಳಷ್ಟು ಆಳವಾಗಿ ಯೋಚಿಸಬೇಕು. ಕೇವಲ ಇಷ್ಟಕ್ಕೆ ಮನುಷ್ಯನ ಜೀವನ ಮುಗಿಯುತ್ತಾ? ಈ ರೀತಿಯಾದಂಥ ಚಿಂತನೆಗೆ ನಾವು ತೊಡಗಿಕೊಳ್ಬೇಕು, ಆಳವಾಗಿ ನೋಡಲು ಕಲಿಯಬೇಕು. ಬದುಕು ಎಂದರೆ ಏನು? ಇಷ್ಟಕ್ಕೂ ನನಗೂ ಇರುವಂತಹ ಬಂಧ ಮತ್ತು ಸಂಬಂಧ, ಈ ಬದುಕಿಗೆ ಇರುವಂಥದ್ದು ಏನು ಎಂದು ಮತ್ತೆ ಮತ್ತೆ ನಾವು ಚಿಂತಿಸಬೇಕು, ಆಲೋಚಿಸಬೇಕು. ಈ ರೀತಿಯಾದಂತಹ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹುಟ್ಟಿದ್ದೇವೆ, ಮುಂದೊಂದು ದಿನ ಸಾಯುತ್ತೇವೆ, ಅದು ಸಹಜವಾದ ಪ್ರಕ್ರಿಯೆ. ಯಾಕಂದರೆ ಈ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿಯಾದ ಮೇಲೆ ಪ್ರತಿಯೊಂದು ಕೂಡ ಅದು ಹುಟ್ಟು ಮರಣ ಅಂತೇಳುವಂಥದ್ದು ಇದೆ, 4 ದಿನ ಹೆಚ್ಚು ಕಡಿಮೆ. ಹಾಗಾಗಿ ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಶಾಶ್ವತವಲ್ಲ. ಈ ಜ್ಞಾನ ಎಲ್ಲರಲ್ಲೂ ಇದೆ, ಆದರೆ ಈ ರೀತಿಯಾಗಿ ನಾವು ಕೇವಲ ಇವುಗಳ ಮಧ್ಯೆ ಚಿಂತನೆ ಅಲ್ಲ, ಮುಂದೆ ಹೇಗೆ ಅಂದರೆ, ನಾವು ಯಾಕೆ ಸಾಯುತ್ತೇವೆ, ಹೇಗೆ ಹುಟ್ಟಿದ್ದೇವೆ, ಇದು ಜನರಿಗೆ ಗೊತ್ತಿಲ್ಲ. ನಾವು ಹುಟ್ಟಿದ್ದು ಹೇಗೆ ಅಂತಲೂ ಗೊತ್ತಿಲ್ಲ, ಸಾಯುವುದು ಯಾವತ್ತು ಅಂತಲೂ ಗೊತ್ತಿಲ್ಲ. ಅಂದರೆ ಅದರ ಹಿಂದೆ ಹುಟ್ಟು ಸಾವುಗಳ ಹಿಂದಿನ ವಿಚಾರ ಯಾವ ಮನುಷ್ಯನಿಗೂ ಕೂಡ ಅದು ಗೋಚರಕ್ಕೆ ಬರುವುದಿಲ್ಲ. ಹಾಗಾದರೆ ಆಯುಷ್ಯ ಮುಗಿತು ಸಾಯುತ್ತೇವೆ ಅಂತ ನಮ್ಮ ಜನರು ಅಂದುಕೊಳ್ತಾರೆ ಹೊರತು, ಯಾಕೆ ಆಯುಷ್ಯ ಮುಗೀತದೆ, ಹಾಗಾದರೆ ನಾನು ಎಲ್ಲಿ ಹುಟ್ಟಿದೆ, ಈ ಮಧ್ಯ ವಿಚಾರಗಳಿಗೇನು ಎಂಬುದನ್ನು ಆಲೋಚಿಸಲಿಕ್ಕೆ ಜನರು ಹೋಗುವುದಿಲ್ಲ. ಆದರೆ ಭಗವಂತ ಮಾತ್ರ ದಡ್ಡ ಅಲ್ಲ, ಅವನು ಎಲ್ಲದಕ್ಕೂ ಒಂದು ವಿಚಾರಗಳನ್ನು ಇಟ್ಟು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನಿಗೆ ತಲೆ ಅಂತ ಹೇಳುವಂಥದ್ದು ಕೊಟ್ಟಿದ್ದಾನೆ. ಯಾಕೆ ಮನುಷ್ಯರಿಗೆ ಮಾತ್ರ ತಲೆ ಅಂತ ಕೊಟ್ಟಿದ್ದಾನಂದರೆ, ಅನೇಕ ಜೀವರಾಶಿಗಳಲ್ಲಿ ಆತ ಅನೇಕ ಕಷ್ಟಪಟ್ಟು ಎಲ್ಲ ನೋವು ನಲಿವುಗಳನ್ನು ಉಂಡು ಕೊನೆಯದಾಗಿ ಆತಗೇನಾದರೂ ಕೈವಲ್ಯ ಪದವಿಯನ್ನು ಪಡಲಿ, ಮೋಕ್ಷವನ್ನು ಪಡಲಿ ಅಂತ ಹೇಳುವುದಕ್ಕೆ ಅವನಿಗೆ ಯೋಚಿಸಲಿಕ್ಕೆ ವಿಶೇಷವಾದಂತಹ ಬುದ್ಧಿಶಕ್ತಿಯನ್ನು ಅಲ್ಲಿ ಕೊಟ್ಟಿರುವಂಥದ್ದು. ಅದನ್ನು ಸರಿಯಾಗಿ ನಾವು ಉಪಯೋಗಿಸಿದರೆ ಶ್ರೇಯಸ್ಸಾಗುತ್ತದೆ ಎಂದು ನಾವು ಆಲೋಚನೆ ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಕೊಟ್ಟಿದ್ದಾನೆ. ಬದುಕು ಎಂದರೆ ಏನು ಅಂದರೆ, ಅದೊಂದು ಯಜ್ಞ. ನಾವು ನಮ್ಮ ಬದುಕು ಅಂತ ಹೇಳಿದರೆ ಆಗಲೇ ಹೇಳಿದಾಗೆ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಅದೊಂದು ಯಜ್ಞದ ರೀತಿ ನಾವು ಸ್ವೀಕಾರ ಮಾಡಬೇಕು. ಯಜ್ಞ ಅಂತ ಹೇಳಿದ ಕೂಡಲೇ ಆ ಯಜ್ಞ ಅಂತ ಹೇಳುವಂಥದ್ದು ಪ್ರಾರಂಭಗೊಂಡು ಅದು ಪೂರ್ಣಾಹುತಿಗೊಳ್ಳುವವರೆಗೂ ಅನೇಕ ಪ್ರಕ್ರಿಯೆಗಳು ನಡೀತವೆ, ಅನೇಕ ಕೆಲಸ ಕಾರ್ಯಗಳು ನಡೀತವೆ. ಸಂಕಲ್ಪ ಪೂರ್ವಕವಾಗಿ ಆ ಯಜ್ಞದಲ್ಲಿ ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯಜ್ಞವನ್ನು ಮಾಡುವಂಥದ್ದು. ಹಾಗೆಯೇ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಕೂಡ ಒಂದು ಸಂಕಲ್ಪಪೂರಿತವಾದಂಥ ಜೀವನ ಆಗಬೇಕು. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ಏನು ಮಾಡಬೇಕು, ಏನು ಸಾಧನೆಯನ್ನು ಮಾಡಬೇಕು, ಇದರಿಂದ ನನಗೂ ಸಮಾಜಕ್ಕೂ ಮುಂದೆ ನಾನು ಮೋಕ್ಷವನ್ನು ಪಡೆಯಬೇಕಾದರೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ತನ್ಮೂಲಕ ನಾನು ಕೈವಲ್ಯ ಪದವಿಯನ್ನು ಪಡಿಬಹುದು ಎಂಬಂಥ ಸಂಕಲ್ಪ ಪೂರಿತವಾದಂತಹ ಯಜ್ಞವನ್ನು ಜೀವನ ಪೂರ್ತಿ ಮಾಡಿದಾಗ ಅದೊಂದು ಯಜ್ಞದ ರೀತಿ ಆತ ಜೀವನವನ್ನು ಸ್ವೀಕಾರ ಮಾಡಲಿಕ್ಕೆ ಅಲ್ಲಿ ಸಹಕಾರಿಯಾಗ್ತದೆ. ಆದರೆ ಆ ಜೀವನ ಅಂತೇಳುವಂಥದ್ದು ವಿಶೇಷವಾಗಿ ವ್ಯರ್ಥ ಆಗಬಾರ್ದು, ಹಾಗಾಗಬಾರ್ದು. ಇಡೀ ವಿಶ್ವವೇ ನಾವು ಒಂದು ಸಂಸಾರ ಅಂತ ತಿಳ್ಕೊಳ್ಬೇಕು. ಕೇವಲ ನಮ್ಮ ಮನೆಯವರು ಮಾತ್ರ ಅಲ್ಲ, ಇಡೀ ವಿಶ್ವವೇ, ಇಡೀ ಪ್ರಪಂಚವೇ ನನ್ನದು ಅಂತ ಆತ ಮನುಷ್ಯ ಮೊದಲು ತಿಳಿದುಕೊಳ್ಬೇಕು. ಎಲ್ಲರೂ ನಮ್ಮವರೆಂಬುದನ್ನು ಅವನ ಮನಸ್ಸಿಗೆ ಬರಬೇಕು. ಅಷ್ಟು ಮಾತ್ರವಲ್ಲದೆ ಭಗವಂತ ನಮ್ಮಲ್ಲೂ ಇದ್ದಾನೆ, ಎದುರಿನಲ್ಲಿ ಇರುವವರಲ್ಲೂ ಇದ್ದಾನೆ. ಅಂದರೆ ಪ್ರಥಮವಾಗಿ ನಾವು ಆಲೋಚಿಸಬೇಕಾದ್ದು ಅದೇ, ಪ್ರತಿಯೊಂದು ಜೀವಿಯಲ್ಲೂ ಕೂಡ ಭಗವಂತ ಇದ್ದಾನೆ ಎಂಬಂಥ ಜ್ಞಾನವನ್ನು ನಾವು ಪ್ರಥಮವಾಗಿ ಪಡೆದುಕೊಂಡಾಗ ನಮಗೆ ಆ ರೀತಿಯಾದಂತಹ ಚಿಂತನೆ ಬರ್ತದೆ. ನಾವೊಂದು ಯಾವುದೋ ಒಂದು ಚೌಕಟ್ಟಿನ ಒಳಗೆ, ಯಾವುದೋ ಒಂದು ಪರಿಧಿಯ ಒಳಗೆ ನಾವು ಯೋಚನೆ ಮಾಡುವಂಥದ್ದು, ಬಹಳ ವಿಶಾಲವಾಗಿ ಯೋಚಿಸುವಂಥ ಶಕ್ತಿ ಸಾಮರ್ಥ್ಯ ಆಗ ಮನುಷ್ಯನಿಗೆ ಬರ್ತದೆ.
ಹಾಗಾಗಿ ಈ ಅರಿವು ಮಾತ್ರ ಅವನಿಗೆ ಪ್ರಾಮಾಣಿಕವಾಗಿ ಬರಬೇಕು. ಯಾರೋ ಎಂದು ಹೇಳಿದರು, ಎಲ್ಲೋ ಒಂದು ಓದಿದೆ ಎಂಬುದಾಗಿ ಅಲ್ಲ. ಅವನ ಮನಸ್ಸಿನಲ್ಲಿ ಅದು ಮೂಡಿ ಬಂದಾಗ ಅದು ಕಾರ್ಯರೂಪಕ್ಕೆ ಬರ್ತದೆ. ಹಾಗೆ ಕಾರ್ಯರೂಪಕ್ಕೆ ಬಂದಾಗ ಆತನಿಂದ ವಿಶೇಷವಾದಂಥ ಕಾರ್ಯಗಳು ಪ್ರಪಂಚಕ್ಕೆ ನೀಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಯಾರೂ ಪರಕೀಯರಲ್ಲ ಎಂಬಂಥ ಭಾವನೆ ತನ್ಮೂಲಕ ಬರುತ್ತದೆ. ಈ ದೃಷ್ಟಿಯಲ್ಲೂ ನಾವು ನಮ್ಮ ಬದುಕನ್ನು ಸಾಗಿಸಬಹುದು, ಬದುಕಿನಲ್ಲಿ ವಿಶೇಷತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಭಗವಂತ ನಾವು ಹೆಚ್ಚಾಗಿ ಎಲ್ಲಿದ್ದಾನೆ ಅಂತ ಹೇಳಿದರೆ ನಾವು ದೇವಸ್ಥಾನಕ್ಕೆ ಹೋಗುವಂಥದ್ದು. ಹಾಗಲ್ಲ, ಭಗವಂತ ಕೇವಲ ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ಪ್ರತಿಯೊಂದು ಭಗವಂತರ ಸೃಷ್ಟಿಯಲ್ಲೂ ಇದ್ದಾನೆ. ಭಗವಂತನಿಲ್ಲದಂತಹ ಪರಿಸರವಾಗಲಿ ಸ್ಥಳವಾಗಲೂ ಎಲ್ಲೂ ಇಲ್ಲ. ಈ ಜ್ಞಾನವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಗುಡಿಯೊಳಗೆ ಮಾತ್ರ ಇರುವುದು ಅಂತ ನಾವು ತಿಳ್ಕೊಳ್ಬಾರ್ದು. ಹಾಗೆ ಆತನನ್ನು ತೃಪ್ತಿಪಡಿಸಿದರೆ ಅವನಲ್ಲಿರುವ ಭಗವಂತನು ತೃಪ್ತನಾಗ್ತಾನೆ. ಹಾಗಾದರೆ ಯಾರನ್ನು ತೃಪ್ತಪಡಿಸಬೇಕು ಅಂದರೆ ಕೇವಲ ಗುಡಿಯಲ್ಲಿ ಕೂತಂಥ ಭಗವಂತನ ಹರಕೆ ಹೊತ್ತೋ ಪೂಜೆ ಪುನಸ್ಕಾರ ಮಾಡಿ ತೃಪ್ತಿಪಡಿಸುವಂಥದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಗವಂತನಿದ್ದಾನೆ. ಆ ರೀತಿಯಾಗಿ ಕಣ್ಣಿಗೆ ಕಾಣದ ಭಗವಂತನಿಗಿಂತ ಕಣ್ಣಿಗೆ ಕಾಣುವಂತಹ ಮನುಷ್ಯರಲ್ಲಿರುವ ಭಗವಂತನನ್ನು ನಾವು ಕಂಡುಕೊಂಡು ಅವರನ್ನು ತೃಪ್ತಿಪಡಿಸಿದರೆ, ಅವರ ನೋವು ನಲಿವುಗಳಿಗೆ ನಾವು ಸ್ಪಂದಿಸಿದಾಗ, ಅವರಿಗೆ ಸಂತೋಷವನ್ನು ಕೊಟ್ಟಾಗ, ಆಗ ಆ ಭಗವಂತ ಸಂತೋಷಿಸಿ ನಮಗೆ ಆಶೀರ್ವಾದವನ್ನು ಮಾಡುತ್ತಾನೆ, ಭಗವಂತ ತೃಪ್ತನಾಗುತ್ತಾನೆ. ಅದೇ ಅವನಲ್ಲಿರುವಂತಹ ಭಗವಂತನಿಗೆ ಮಾಡುವಂಥ ಪೂಜೆ. ನಮ್ಮಲ್ಲಿ ಒಬ್ಬ ಭಗವಂತ ಇದ್ದಾನೆ, ಅವನಿಗೆ ಏನಾದರೂ ಮಾಡುವಂಥ ಪೂಜೆಗಿದ್ದರೆ ಈ ರೀತಿಯಾಗಿ ನಾವು ಮಾಡಬಹುದು. ಹಾಗೆ ಎಲ್ಲರೂ ನಮಗೆ ಈ ರೀತಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಜನರು ನಮ್ಮ ಜೊತೆಗಿರುವವರು ನಮಗೆ ಪ್ರೀತಿಪಾತ್ರರಾಗ್ತಾರೆ, ನಮಗೆ ಸಂತೋಷವನ್ನು ಅವರು ಕೂಡ ನೀಡುತ್ತಾರೆ. ಹೀಗೆ ಭಗವಂತನನ್ನು ನಾವು ಈ ರೀತಿಯಾಗಿಯೂ ಕೂಡ ಪ್ರೀತಿಸಬಹುದು. ಇದು ಕೂಡ ಭಕ್ತಿಯ ಒಂದು ಶಕ್ತಿ ಆಗ್ತದೆ. ಹಾಗಾಗಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರೀಶ್ವರ ಅಂತ ಹೇಳಿದ್ದಾರೆ. ಅಂದರೆ ಏನು ಇದರ ಅರ್ಥ ಅಂದರೆ, ಪ್ರಕೃತಿಯಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಭಗವಂತನಿದ್ದಾನೆ. ಇದು ನಾವು ಅರ್ಥಮಾಡಿಕೊಳ್ಬೇಕು. ಯಾಕಂದರೆ ನಾವು ಈಗ ಪ್ರಕೃತಿಯ ಬಗ್ಗೆ ಹೆಚ್ಚು ಗಮನವನ್ನೇ ಕೊಡುವುದಿಲ್ಲ. ನಮ್ಮ ಒಂದು ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ವಿಕೃತಿಗೊಳಿಸುವಂಥದ್ದು ನಾವು ಎಲ್ಲ ಕಡೆಯಲ್ಲೂ ಕಾಣ್ತೀವಿ. ಮೊದಲು ನಾವು ಪ್ರಕೃತಿಯನ್ನು ಭಗವಂತ ಹೇಗೆ ಸೃಷ್ಟಿ ಮಾಡಿದ್ದಾನೋ ಅದೇ ರೀತಿಯಾಗಿ ಇಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಪಡಬೇಕು. ಅದನ್ನೇ ತಸ್ಮಾತ್ ಭಾರತ ಸರ್ವಾತ್ಮನ್ ಭಗವಾನ್ ಹರೀಶ್ವರ, ಎಲ್ಲರಲ್ಲೂ ಭಗವಂತನಿದ್ದಾನೆ. ಇಷ್ಟು ಜ್ಞಾನ ಮನುಷ್ಯನಿಗೆ ಬಂದ ಮೇಲೆ ಭಗವಂತನ ಕುರಿತು ಕೇಳಬೇಕು, ಭಗವಂತನನ್ನು ಕುರಿತು ನಿರಂತರವಾಗಿ ನೆನೆಯಬೇಕು. ಅಂಥವರಿಗೆ ಅಭಯರಕ್ಷೆ ಅಲ್ಲಿ ಭಯನಾಶಕನಾದಂತಹ ಭಗವಂತನಿಂದ ನಮಗೆ ದೊರೆಯುತ್ತದೆ. ಅಂದರೆ ಕೇವಲ ಗುಡಿಯಲ್ಲಿ ಹೋಗಿ ಪೂಜೆ ಮಾಡಿದರೆ ಮಾತ್ರ ಅಲ್ಲ, ನಾವು ಪ್ರಕೃತಿಯನ್ನು ಪ್ರೇಮಿಸುವುದರಿಂದ, ಪೂಜಿಸುವುದರಿಂದ, ಎಲ್ಲರನ್ನೂ ಪ್ರೀತಿಸುವುದರ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತನ ಒಲುಮೆಯನ್ನು ಪಡೆದು ನಾವು ಭಗವಂತನಿಂದ ಅಭಯವನ್ನು ಅಂದರೆ ನಮಗೆ ಭಯ ಇಲ್ಲದಂತಹ ಒಂದು ವಾತಾವರಣವನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಅಲ್ಲಿ ಸಾಧ್ಯ ಉಂಟು. ನಾವು ಪ್ರಕೃತಿಯನ್ನು, ಪ್ರಕೃತಿಯಲ್ಲಿರುವ ಎಲ್ಲ ಜೀವಿಗಳನ್ನು ನಾವು ಪ್ರೀತಿಸುವನ್ನು ಕಲಿತಾಗ ಇದು ಸಾಧ್ಯವಾಗುತ್ತದೆ. ಅಂದರೆ ಪ್ರೀತಿಸಲು ಒಂದು ಎರಡು ಒಳ್ಳೆಯ ಮಾತನ್ನಾಡಲು ಸಾಮಾನ್ಯವಾಗಿ ಕೆಲವರಿಗೆ ಅವಕಾಶವಿಲ್ಲ. ಒಬ್ಬರು ಸ್ವಾಮೀಜಿಯಲ್ಲಿ ಹೋದಾಗ ನನಗೆ ಒಳ್ಳೆಯದನ್ನು ಮಾಡಬೇಕು, ನಾನು ಆ ಪೂಜೆ ಮಾಡ್ತೇನೆ, ಈ ಪುನಸ್ಕಾರ ಮಾಡ್ತೇನೆ, ನನಗೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ಮಾರ್ಗದರ್ಶನ ಕೊಡಿ ಅಂತ ಯಾರೋ ಒಬ್ಬರು ಭಕ್ತರು ಹೋಗಿ ಕೇಳಿದಾಗ ಅಲ್ಲಿ ಅವರು ಕೇಳಿದ್ದು ಅಷ್ಟೇ, ನೀನು ಪೂಜೆ ಪುನಸ್ಕಾರ ದಾನ ಧರ್ಮ ಎಲ್ಲವನ್ನು ಮಾಡ್ತಿ, ಆದರೆ ನಿನ್ನ ಹೆಂಡತಿ ಮಕ್ಕಳನ್ನು ನೀನು ಎಷ್ಟು ಪ್ರೀತಿ ಮಾಡ್ತಿ, ನಿನ್ನ ಪರಿಸರವನ್ನು ಎಷ್ಟು ನೀನು ಪ್ರೀತಿ ಮಾಡ್ತಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಆತ ಕೊಟ್ಟಂಥ ಉತ್ತರ, ಅಯ್ಯೋ ನನಗೆ ಅದಕ್ಕೆಲ್ಲ ಸಮಯ ಇಲ್ಲ, ಯಾಕಂದರೆ ನನ್ನ ವ್ಯವಹಾರ ಅಂತ ಹೇಳುವಂಥದ್ದು ಅಗಾಧವಾದದ್ದು. ಹಾಗಾಗಿ ನಾನು ಈ ರೀತಿಯಾಗಿ ದಾನ ಧರ್ಮಗಳನ್ನು ನಾನು ಮಾಡ್ತೇನೆ, ದೇವಸ್ಥಾನಗಳಿಗೆ ಹಣ ಸಂದಾಯವನ್ನು ಮಾಡ್ತೇನೆ, ಹೋಗಿ ಪೂಜೆ ಪುನಸ್ಕಾರ ಮಾಡ್ತೇನೆ, ಈ ರೀತಿಯಾಗಿ ಪ್ರಕೃತಿಯಲ್ಲಿ ಕುಳಿತುಕೊಳ್ಳುವಂಥದ್ದು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡುವಂಥದ್ದು, ಇದಕ್ಕೆ ನಮಗೆ ಸಮಯ ಇಲ್ಲ ಅಂತ. ಆಗ ಅವರು ಹೇಳುವಂಥ ಮಾತು ಇದೆ, ಯಾವಾಗ ನಿನಗೆ ಪ್ರಕೃತಿಯನ್ನು, ಪ್ರಾಣಿ ಪಕ್ಷಿ ಜೀವಿಗಳನ್ನು ಪ್ರೀತಿಸಲಿಕ್ಕೆ ನಿನಗೆ ಸಮಯ ಅಂತಿಲ್ವೋ ಆಗ ಖಂಡಿತವಾಗಿಯೂ ನೀನು ಕೂಡ ದೇವರ ಪಾಲಿಗೆ ಪ್ರೀತಿ ಪಾತ್ರನಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀನೇನಾದರೂ ಜೀವನದಲ್ಲಿ ಒಳಿತನ್ನು ಮಾಡಬೇಕಾದ್ರೆ ಈ ಪ್ರಕೃತಿಯನ್ನು ಅನುಸರಿಸಿ ನೀನು ಜೀವನವನ್ನು ಮಾಡಬೇಕು, ಪ್ರತಿಯೊಬ್ಬರನ್ನು ಪ್ರೀತಿಸುವುದನ್ನು ಕಲಿಬೇಕು. ಆಗ ದೇವರು ನಿನ್ನ ಮೇಲೆ ಅಭಯ ಹಸ್ತವನ್ನು ಇಡ್ತಾನೆ, ನೀನು ದೇವರ ಪ್ರೀತಿಗೆ ಪಾತ್ರರಾಗುತ್ತೀರಿ ಅಂತ. ಹಾಗಾಗಿ
ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಬೇಕು. ಏನು? ಪ್ರತಿಯೊಬ್ಬರೂ ಕೂಡ ಈ ಪ್ರಪಂಚವೇ ನನ್ನದು ಎಂಬಂತಹ ಜ್ಞಾನವನ್ನು ಪಡೆದುಕೊಂಡು ಪ್ರಕೃತಿಯನ್ನು ಇತರರನ್ನು ನಾವು ಪ್ರೀತಿಸಲಿಕ್ಕೆ ಕಲಿತಾಗ ಭಗವಂತನನ್ನು ನಿರಂತರವಾಗಿ ನಾವು ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಆತನನ್ನು ಧ್ಯಾನಿಸಿದಾಗ ಆತ ನಮಗೆ ರಕ್ಷೆಯನ್ನು ನೀಡುತ್ತಾನೆ, ತನ್ಮೂಲಕ ನಾವು ಶ್ರೇಯಸ್ಸನ್ನು ಗಳಿಸಬಹುದು ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.